ಪ್ರಾದೇಶಿಕ ವಿಸ್ತರಣೆಗಾಗಿ ಚೀನಾದ ಅಜ್ಞಾನಪೂರ್ಣ ಮಹತ್ವಾಕಾಂಕ್ಷೆಯು ಪ್ರತಿದಿನ ಹೊಸ ಮಿತಿಗಳನ್ನು ದಾಟುತ್ತಿದೆ. ಇತ್ತೀಚೆಗಷ್ಟೇ ಅದು ದಕ್ಷಿಣ ಟಿಬೆಟ್ ಎಂದು ಹೇಳಿಕೊಳ್ಳುವ ಅರುಣಾಚಲ ಪ್ರದೇಶದ 11 ಸ್ಥಳಗಳನ್ನು ಮರುನಾಮಕರಣ ಮಾಡಿದೆ. ಪೂರ್ವ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಂತಹ ಭಾರತೀಯ ಪ್ರದೇಶದ ವಿವಿಧ ಭಾಗಗಳನ್ನು ಚೀನಾ ನಿರಂತರವಾಗಿ ತನ್ನದು ಎಂದು ಹೇಳಿಕೊಂಡು ಬಂದಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಚೀನಾದ ಈ ಕ್ರಮವನ್ನು ಸಾರಾಸಗಟಾಗಿ ತಿರಸ್ಕರಿಸಿದೆ ಮತ್ತು ಅರುಣಾಚಲ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರುತ್ತದೆ ಎಂದು ಎಂಇಎ ವಕ್ತಾರ ಅರಿಂದಮ್ ಬಾಗ್ಚಿ ಪ್ರತಿಪಾದಿಸಿದ್ದಾರೆ. ಚೀನಾ ದೇಶದ ಮಾಧ್ಯಮ ಗ್ಲೋಬಲ್ ಟೈಮ್ಸ್ ಪ್ರಕಾರ ನಾಗರಿಕ ವ್ಯವಹಾರಗಳ ಸಚಿವಾಲಯವು 2 ವಸತಿ ಪ್ರದೇಶಗಳು, 5 ಪರ್ವತ ಶಿಖರಗಳು, 2 ನದಿಗಳು ಮತ್ತು ಇತರ 2 ಪ್ರದೇಶಗಳನ್ನು ಒಳಗೊಂಡಂತೆ 11 ನಿಖರವಾದ ನಿರ್ದೇಶಾಂಕಗಳನ್ನು ನೀಡಿದೆ. ಇದು ಸ್ಥಳಗಳ ಹೆಸರುಗಳು ಮತ್ತು ಅವುಗಳ ಅಧೀನದ ಆಡಳಿತ ಜಿಲ್ಲೆಗಳ ವರ್ಗವನ್ನು ಸಹ ಪಟ್ಟಿ ಮಾಡಿದೆ. ಅರುಣಾಚಲ ಪ್ರದೇಶದಲ್ಲಿ ಭಾರತವು G20 ಸಭೆಗಳನ್ನು ನಡೆಸಿದ ಕೆಲವೇ ವಾರಗಳ ನಂತರ ಚೀನಾ ಸರ್ಕಾರ ಈ ಕ್ರಮ ಕೈಗೊಂಡಿದೆ. G20 ಸಭೆಗೆ ಚೀನಾದಿಂದ ಯಾವುದೇ ಪ್ರಾತಿನಿಧ್ಯ ಬಂದಿರಲಿಲ್ಲ. ಗಮನಾರ್ಹವಾಗಿ ಚೀನಾ ಸರ್ಕಾರವು ಅರುಣಾಚಲ ಪ್ರದೇಶದ ಹಲವಾರು ಭಾಗಗಳ ಹೊಸ ಹೆಸರುಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಬಿಡುಗಡೆ ಮಾಡಿರುವುದು ಇದೇ ಮೊದಲಲ್ಲ. ಇದನ್ನು ಈ ಹಿಂದೆಯೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ವಜಾಗೊಳಿಸಿದ್ದಾರೆ. ಮೊದಲ ಪಟ್ಟಿಯನ್ನು 2017 ಬಿಡುಗಡೆ ಮಾಡಲಾಗಿತ್ತು. ಇದು 6 ಸ್ಥಳಗಳ ಹೆಸರನ್ನು ಮರುನಾಮಕರಣ ಮಾಡಿತ್ತು. ಹಾಗೆಯೇ 2ನೇ ಮರುನಾಮಾಂಕಿತ ಹೆಸರುಗಳ ಪಟ್ಟಿಯನ್ನು 2021 ಬಿಡುಗಡೆ ಮಾಡಲಾಗಿತ್ತು. ಅಲ್ಲಿ ಅದು 15 ಸ್ಥಳಗಳನ್ನು ಮರುನಾಮಕರಣ ಮಾಡಿತ್ತು. ಮತ್ತೊಂದೆಡೆ ಚೀನಾದ ತಜ್ಞರು ಅರುಣಾಚಲ ಪ್ರದೇಶದ ಸ್ಥಳಗಳ ಹೆಸರನ್ನು ಬದಲಾಯಿಸುವುದು ಕಾನೂನುಬದ್ಧ ಕ್ರಮವಾಗಿದೆ ಮತ್ತು ಚೀನಾವು ಹಾಗೆ ಮಾಡುವ ಸಾರ್ವಭೌಮ ಹಕ್ಕನ್ನು ಹೊಂದಿದೆ ಎಂದು ಪ್ರತಿಪಾದಿಸಿದ್ದಾರೆ. ಪೂರ್ವ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳ ಕುರಿತು ಭಾರತ ಮತ್ತು ಚೀನಾ ಇನ್ನೂ ಒಪ್ಪಂದಕ್ಕೆ ಬಂದಿಲ್ಲ ಎಂಬುದು ಇಲ್ಲಿ ಉಲ್ಲೇಖಾರ್ಹವಾಗಿದೆ. ರತಂ ಕನ್ನಡ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ, ಇಂದೇ ಡೌನ್ಲೋಡ್ ಮಾಡಿ. ಸದ್ವಿಚಾರಗಳನ್ನು ಪಸರಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ. ರತಂ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ.